ನಮಸ್ಕಾರ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ವಾತಿ ಚಂದ್ರಶೇಖರ್ ವೀಕ್ಷಕರೇ ಕೊರೋನಾ ಬಂದ ನಂತರ ಎಲ್ರಿಗೂ ಇದ್ದಂಥದ್ದು ಒಂದು ಆತಂಕ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಹಳ್ಳಿ ಭಾಗಗಳಲ್ಲಿ ಜನರನ್ನ ಹೇಗೆ ಎಚ್ಚರಿಸಬೇಕು ಅಂತ ಮೂಲಭೂತವಾಗಿ ಜನರು ಸ್ವಚ್ಛವಾಗಿದ್ದರೂ ಕೂಡ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನ್ಯೂಸ್ ಚಾನೆಲ್ಸ್ ಇದ್ದೇ ಇರುತ್ತೆ ಆದರೆ ಅಲ್ಲಿನ ಶಾಸಕರು ಮತ್ತು ಸ್ಥಳೀಯ ನಾಯಕರು ಯಾವ ರೀತಿ ಮುತುವರ್ಜಿಯನ್ನು ವಹಿಸಿ ಆ ಭಾಗಗಳಲ್ಲಿ ಕೊರೋನಾವನ್ನು ನಿಯಂತ್ರಣಗೊಳಿಸಬಹುದು ಅನ್ನೋದೇ ಜನರಿಗೆ ಇದ್ದಂತಹ ದೊಡ್ಡ ಆತಂಕ ಆದರೆ ಅದರಲ್ಲಿ ಸಮರ್ಥವಾಗಿರುವಂತಹ ಒಬ್ಬ ನಾಯಕ ಮತ್ತು ಬಾಹುಬಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಯಾರವರು ವೀಟಿ ನೋಡಿದ್ರೆ ಸಾಕು ಓ ಹಾಗಿದ್ರೆ ಇವರ ಕ್ಷೇತ್ರ ಕೊರೋನಾ ಮುಕ್ತ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅವ್ರು ಯಾರು ನೋಡ್ಕೊಂಡು ಬನ್ನಿ ಅವ್ರ ಜೊತೆ ಮಾತಾಡ್ತೀನಿ ಕೊರೋನಾ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅಷ್ಟೇ ಅಲ್ಲ ಅವರ ಜೀವನದ ಯಶೋಗಾಥೆಯನ್ನು ನಿಮ್ಮ ಮುಂದೆ ತೆರೆದಿರ್ತೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಳಗಿ ತಾಲೂಕಿನಲ್ಲಿ ಇವತ್ತು ಕೋವಿಡ್ ನೈನ್ಟೀನ್ ಸಂಖ್ಯೆ ಶೂನ್ಯದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿನ ಶಾಸಕರು ಮುರುಗೇಶ್ ನಿರಾಣಿ ಅವರ ಕ್ಷೇತ್ರದ ಸುತ್ತಮುತ್ತಲಿನ ಐದು ಕ್ಷೇತ್ರಗಳು ರೆಡ್ ಝೋನ್ನಲ್ಲಿ ಇದ್ರೂ ಕೂಡ ತಮ್ಮ ಕ್ಷೇತ್ರ ಬೀಳಗಿಯನ್ನ ಮಹಾಮಾರಿಯಿಂದ ರಕ್ಷಿಸಿದ್ದಾರೆ ಒಬ್ಬ ಉದ್ಯಮಿಯಾಗಿ ಮನೆಯವರ ವಿರೋಧ ಕಟ್ಕೊಂಡು ಐನೂರು ಟನ್ ಸಾಮರ್ಥ್ಯದೊಂದಿಗೆ ಶುರು ಮಾಡಿದ್ದ ಸಕ್ಕರೆ ಕಾರ್ಖಾನೆ ಇವತ್ತು ಐವತ್ತು ಸಾವಿರ ಟನ್ ಸಾಮರ್ಥ್ಯಕ್ಕೆ ತಲುಪಿದೆ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡಿದ ಹಿರಿಮೆ ಇವರಿಗೆ ಸಲ್ಬೇಕು ಒಂದು ಗ್ಯಾರೇಜ್ ಆಗಿದೆ ಮಾಡ್ಕೊಂಡ್ರಿ ಅದನ್ನ ಮಾಡ್ಕೋ ಬ್ಯಾಟ್ರಿ ಮತ್ತ ನಮಗೂ ಒಯ್ ತಿಡ ತಿದ್ದಿಲ್ಲ ರೈತರ ಕೆಲಸ ನಾವು ಭೂಮಿ ಮೇಲೆ ಬೀರ್ತಿ ಮುಂದಿರ್ತಾ ಆ ಕಡೆ ಗೋವಾ ಮದ್ರಾಸ ವಯಾಟ್ ಭಾಳ ಆದ್ರೆ ಮಂದಿ ದೊಡ್ಡ ದೊಡ್ಡ ಮಂದಿ ಮಾರುಡಿ ಆದ್ ಮಂದಿ ಅವ್ರಿಗೆ ಏನು ಬೇಕಾದ ಅನುಕೂಲ ಆದ್ರೆ ಅವರು ಮನೆಗೆ ಯಾರಾದರೂ ಬಂದು ಏನಾದರೂ ಕೆಲಸ ಕೇಳಿದ್ರೆ ಅಂದ್ರೆ ಅವ್ರು ಯಾವತ್ತೂ ಮಾಡಿ ಮಾಡ್ಲಾರ್ದ ಇಲ್ಲ ಅವ್ರು ಕೆಲಸ ಆಗೋ ತನಕ ಬಿಡೋಂಗೂ ಇಲ್ಲ ಎರಡು ದಿನ ಆಗಲಿಕ್ಕೂ ನಾಲ್ಕು ದಿನ ತೆರೆಯುತ್ತೆ ಮಾಡೇ ಕೊಟ್ಟರು ಅವರು ನಮ್ಮಲ್ಲಿ ಎಲ್ಲ ಜನ ಹೇಳುವಂಗೆ ನಮಗೂ ನಮ್ಮ ಮನೆಯಲ್ಲಿ ನಮ್ಮ ನನ್ನ ಬಾಳೆಗೂ ನನ್ನ ಮಕ್ಕಳ ಬಾಳೆಗೂ ನಮಗೆ ಒಂದು ಅಮೂಲ್ಯವಾದ ಅನರ್ಘ್ಯವಾದ ರತ್ನ ಸಿಕ್ಕಿದೆ ಅಂತ ನನ್ನ ಭಾವನೆ ನನ್ನ ಬಹಳಷ್ಟು ಅವರು ಸಂಗತಿ ಆಗಿದ್ದು ನನಗೆ ಭಾಳಷ್ಟು ಪ್ರೌಡ್ ಆಗ್ತೀನಿ ಹೆಮ್ಮೆ ಪಡ್ತೀನಿ ಮತ್ತು ಉದ್ಯೋಗ ಮಾಡ್ಕೊಳ್ತಾ ಉದ್ಯೋಗ ಮಾಡಾಕಿದ್ರು ಮತ್ತು ತಮ್ಮ ಕೈಯ್ಯಾಗ ಏನಿದ್ದಿದ್ದೆಲ್ಲ ನಮಗೆ ಆಳು ಮಕ್ಕಳು ಮಕ್ಕಳು ಇದ್ರು ತಮಗೆ ಇದ್ದಿದ್ದೆಲ್ಲ ನಮ್ಮ ಕೈಯ್ಯ ಕೊಡ್ಕೊಂಡು ಹೋಗಿದ್ರು ಉದ್ಯಮಿಯಾಗಿ ರಾಜಕಾರಣಿಯಾಗಿ ಇವರು ಬೆಳೆದು ಬಂದ ಹಾದಿ ಮತ್ತು ಮುಂದಿನ ಗುರಿ ಎಲ್ಲದರ ಬಗ್ಗೆಯೂ ಇವತ್ತಿನ ನಮ್ಮ ಬಾಹುಬಲಿಯಲ್ಲಿ ಮಾತನಾಡಲಿದ್ದಾರೆ ಒಬ್ಬ ಯಶಸ್ವಿ ಉದ್ಯಮಿ ಒಬ್ಬ ಯಶಸ್ವಿ ರಾಜಕಾರಣಿ ಆಗ್ತಾರ ಅವರ ಮಾತಲ್ಲೇ ಕೇಳೋಣ ಬನ್ನಿ ಎಸ್ ನೀವು ನೋಡಿದ್ರಲ್ಲ ಇಟ್ಸ್ ನನ್ ಅದರ್ ದಯನ್ ಮುರುಗೇಶ್ ನಿರಾಣಿ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತು ಆಗಲೇ ನಾನು ಕಾರ್ಯಕ್ರಮವನ್ನ ಶುರು ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೆ ಕೊರೋನಾ ಬಂದ ತಕ್ಷಣ ಸರಿಸುಮಾರು ಶೇಕಡ ನಲವತ್ತರಷ್ಟು ಹಳ್ಳಿಗಳನ್ನು ಒಳಗೊಂಡಿರುವಂತಹ ಭಾರತ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗ ಆಗಿರಬಹುದು ಮತ್ತು ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಇರುವಂತಹ ಹಳ್ಳಿಗಳಿಗೆ ಹೇಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ಒಂದು ಕಡೆ ಮತ್ತು ಬೆಂಗಳೂರು ಮತ್ತು ಇತರೆ ಸಿಟಿಗಳಿಂದ ಆ ಹಳ್ಳಿಗಳಿಗೆ ಜನರು ಹೋಗಬಾರ್ದು ಮತ್ತು ಅಲ್ಲಿ ಇವರು ಸ್ಪ್ರೆಡ್ ಮಾಡುವಂಥ ಅಂಬಾಸಿಡರ್ಸ್ ಆಗಬಾರ್ದು ಅನ್ನೋ ಒಂದು ಆತಂಕ ಇತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕರ್ನಾಟಕದಲ್ಲಿ ನೋಡಿ ನೋಡ್ತಿದ್ದ ಹಾಗೆ ಕಲಬುರಗಿ ಜಿಲ್ಲೆಗಾಗಿರಬಹುದು ಬೆಳಗಾಂಗೆ ಆಗಿರಬಹುದು ಎಲ್ಲ ಕಡೆ ಕೊರೋನಾ ಸ್ಪ್ರೆಡ್ ಆಗ್ಬಿಡಿದೆ ಆದರೆ ನಾವು ಸರ್ವೆ ಮಾಡ್ತಾ ಇದ್ದಾಗ ಬಹಳ ಆಶ್ಚರ್ಯ ಅನಿಸಿದ್ದು ನಮಗೆ ಏನು ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಗ್ರೀನ್ ಝೋನ್ ಆಗಿದೆ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡದಾದ್ರೆ ಬೀಳಗಿ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಐದು ತಾಲೂಕಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ನನಗೆ ಸುತ್ತುವರೆದಿವೆ ಅವು ಎಲ್ಲವುಗಳು ಸಹಿತ ಉದಾಹರಣೆಗೆ ಜಮಖಂಡಿ ಮುದೋಳು ಬಾಗಲಕೋಟು ಆ ಕಡೆ ಬಿಜಾಪುರ ಈ ಎಲ್ಲನೂ ರೆಡ್ ಝೋನ್ ಇರು ಇರ್ತಾ ಇರೋದ್ರಿಂದ ದಿನದಿಂದ ದಿನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಾಸಿಟಿವ್ ಬಂದಿದೆ ಆದರೆ ದೇವರ ದೈಹದಿಂದ ವಿಶೇಷವಾಗಿ ತಾಲೂಕು ಆಡಳಿತ ಮತ್ತು ಅಲ್ಲಿರುವಂಥ ಅಂಗನವಾಡಿ ಆಶಾ ಮತ್ತು ಡಿ ದರ್ಜೆ ನೌಕರು ವಿಶೇಷವಾಗಿ ಡಾಕ್ಟ್ರು ಪೊಲೀಸ್ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ಸ್ಪಂದನ ಮಾಡಿರುವಂಥ ನಮ್ಮ ಸಮಾಜ ಅದರಲ್ಲಿ ವಿಶೇಷವಾಗಿ ಹಳ್ಳಿಯಲ್ಲಿರತಕ್ಕಂಥ ಬಾಂಧವರು ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೂಚನೆಗಳನ್ನು ಕೊಡ್ತಾ ಇತ್ತು ನಮ್ಮ ಮನೆ ಮನೆಗೆ ಹೋಗಿ ಏನು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಅವೆಲ್ಲವುಗಳನ್ನು ಸಹಿತ ಅಳವಡಿಸ್ಕೊಂಡಿರೋದ್ರಿಂದ ಇವತ್ತು ನಮಗೆ ಪಾಸಿಟಿವ್ ಬರಲಿಕ್ಕೆ ಬರದೇ ಇರೋದಕ್ಕೆ ಕಾರಣ ಆಗಿದೆ ಮತ್ತು ಇನ್ನೊಂದು ನಾವು ಭಾಳ ಮುಖ್ಯವಾಗಿ ಮಾಡಿರುವಂಥದ್ದು ನಮ್ಮ ತಾಲೂಕಾ ಬಾರ್ಡ್ರ್ಗಳನ್ನೆಲ್ಲ ಬಂದ್ ಮಾಡಿದ್ದೀವಿ ಆ ಬಾರ್ಡ್ರದಲ್ಲಿ ಬಂದ್ ಮಾಡಿ ಆ ಊರಲ್ಲಿರುವಂಥ ಬಸವೇಶ್ವರ ಸಂಘ ಕನಕ ಸಂಘ ಮತ್ತು ವಾಲ್ಮೀಕಿ ಸಂಘ ಇತ್ಯಾದಿ ಅಂಬೇಡ್ಕರ್ ಸಂಘ ಇಂಥವಿದ್ದವ್ರಿಗೆ ಅವ್ರ ರೊಟೇಷನ್ ಪ್ರಕಾರ ಅವ್ನ ಕಾಯಿಲೆ ಕಿಟ್ಟಿವಿ ಅಲ್ಲಿ ದಲ್ಲಿ ಆ ಊರಿನಲ್ಲಿರುವಂತ ಕಾಮನ್ ಫೇಸ್ ಇರುವಂತವ್ರು ಇದ್ರೆ ಮಾತ್ರ ಒಳಗಡೆ ಬಿಡೋದು ಅನ್ನೋನ್ ಫೇಸ್ ಇತ್ತಂದ್ರೆ ನೀವು ಯಾವ ಕಾರಣದಿಂದ ಬಂದಿದ್ದೀರಿ ಎಲ್ಲಿಂದ ಬಂದಿದ್ದೀರಿ ಅಥವಾ ಏನಾದ್ರೂ ಮೆಸೇಜ್ ಕೊಡದಿದ್ರೆ ನೀವು ಫೋನ್ದಲ್ಲಿ ಮಾತಾಡಿ ಅಥವಾ ಅವ್ರಿಗೆ ಏನಾದ್ರು ತಲ್ಪಿಸಿದ್ರೆ ನಮ್ಮ ಕೈಲಿನ ಕೊಡಿ ನಾವು ಹೋಗಿ ಅನ್ನೋ ತರ ಒಂದು ತಿಂಗಳಿಂದ ಅವ್ರು ರೊಟೇಷನ್ ಮಾಡಿ ಪೊಲೀಸರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮಾಡುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆ ಹೋಗಿರುವಂತವ್ರು ನಮ್ಮ ಕಡೆ ಬರ್ದಿರುವಂಥದ್ದು ಸಾಧ್ಯ ಆಯ್ತು ನಮ್ಮಲ್ಲಿ ಏನೋ ಸಹಿತ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ನಮ್ಮ ಬದಾಮಿ ತಾಲೂಕು ಬರ್ತದೆ ಅದು ಬಹಳ ಡ್ರೈಲ್ಯಾಂಡ್ ಇರುವಂಥದ್ದು ಅವರೆಲ್ಲರೂ ಸಹಿತ ಕೆಲಸಕ್ಕಾಗಿ ಗೋವಾ ಮಂಗಳೂರು ಪುನಃ ಹಿಂಗ್ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಸಹಿತ ಬರ್ಬೇಕಾದ್ರೆ ಬಹಳ ವಿನಂತಿ ಮಾಡ್ಕೊಂಡ್ರು ಸರ್ ಇದು ಲಾಕ್ಡೌನ್ ಆಗಿದೆ ನಾವು ನಮ್ಮ ನೇಟಿವ್ ಪ್ಲೇಸಿಗೆ ಬರ್ತೀವಿ ದಯವಿಟ್ಟು ವಾಹನಗಳ ಅನುಕೂಲತೆ ಅಂತ ನಾನು ಅವ್ರು ಹೇಳಿದೆ ನಿಮ್ಗೆ ಊಟಕ್ಕೆ ಇರ್ಲಿಕ್ಕೆ ಏನ್ ತೊಂದರೆ ಇದೆ ಹೇಳಿ ನಾವದನ್ನೆಲ್ಲಾನು ಸರಿ ಮಾಡ್ತೇನೆ ಆದ್ರೆ ಲಾಕ್ಡೌನ್ ತನಕ ದಯವಿಟ್ಟು ಬರಬೇಡಿ ಯಾಕಂದ್ರೆ ನಮ್ ಗ್ರೀನ್ ಝೋನ್ ಇದೆ ನೀವು ಅಲ್ಲಿ ಅಲ್ಲಿ ನೀವು ಏನೇ ಪರಿಸ್ಥಿತಿಯಲ್ಲಿ ಅಲ್ಲಿ ಇದ್ರೂ ಸಹಿತ ಅಂತವ್ರ ಒಳಗೆ ಕರ್ಕೊಳ್ದೆ ಇರೋದನ್ನೂ ನಮ್ಗೊಂದು ಪ್ಲಸ್ ಪಾಯಿಂಟ್ ಆಯಿತು ಅವರೆಲ್ಲರಿಗೂ ಫುಡ್ ಕಿಟ್ ಆಗಿರ್ಬೋದು ಸ್ಯಾನಿಟೈಸರ್ ಆಗಿರ್ಬೋದು ಎಲ್ಲಾನು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಯಾರನ್ನೂ ಹೊರಗಿನಿಂದ ಒಬ್ಬನು ಕರ್ಕೊಳ್ಳಿಲ್ಲ ಈ ಎಲ್ಲ ರೀತಿಗಳಿಂದ ನಾವು ಪಾಸಿಟಿವ್ ಬರುವಂಥದಕ್ಕೆ ಬರೆದಿರೋದಕ್ಕೆ ಸಾಧ್ಯ ಆಗಿದೆ ನಾವು ಮುರುಗೇಶ್ ನಿರಾಣಿ ಅಂತ ಹೆಸರು ತಗೊಂಡಿದ್ದ ತಕ್ಷಣ ನಾನು ನಿಮ್ಮನ್ನ ಏನಂತ ಕರಿಬೇಕು ಅನ್ನೋದು ನನಗೆ ಯಾವಾಗಲೂ ಕೂಡ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಮುರುಗೇಶ್ ನಿರಾಣಿ ಒಬ್ಬ ಉದ್ಯಮಿನ ಮುರುಗೇಶ್ ನಿರಾಣಿ ಒಬ್ಬ ರಾಜಕಾರಣಿನ ರಾಜಕಾರಣಿ ಅವರ ಪೂರ್ವದಲ್ಲೇ ನಾನು ಒಬ್ಬ ಉದ್ಯಮಿ ನನಗೆ ಕೈಗಾರಿಕೆ ಎಷ್ಟು ಜನ ರೈತರ ಕಣ್ಣೀರು ಒರೆಸುವಂಥದ್ದು ರೈತರ ಸಂಕಷ್ಟದಲ್ಲಿರುವಂಥವರಿಗೆ ಆರ್ಥಿಕ ಮಟ್ಟದಿಂದ ಮೇಲ್ತರುವಂಥದ್ರ ಕಡೆ ನಂಗೆ ಹೆಚ್ಚು ಗಮನ ಇರ್ತದೆ ಆಟೋಮೆಟಿಕ್ಕಾಗಿ ನಾನು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರುವಂಥದ್ದನ್ನು ಅವರಿಗೆ ಜಾಬ್ ಕೊಡುವಂಥದ್ರ ಕಡೆ ಗಮನ ಇರ್ತದೆ ಒಂದು ಕೈಗಾರಿಕೆ ಬರೋದ್ರಿಂದ ಆ ಊರಲ್ಲಿರುವಂಥ ಸುತ್ತಮುತ್ತಲ ಎಲ್ಲ ಹಳ್ಳಿಗಳು ಆರ್ಥಿಕ ಮಟ್ಟದಿಂದ ಮೇಲ್ ಬರಲಿಕ್ಕೆ ಇದೆ ಆಮೇಲೆ ಎಕ್ಸೆಲರಿ ಯೂನಿಟ್ಗಳು ಪ್ರಾರಂಭ ಆಗ್ತದೆ ಬೇರೆ ಬೇರೆ ಸರ್ಕಾರದ ಮತ್ತು ಅರೆ ಸರ್ಕಾರಿ ನೌಕರಿನೇ ಅವಲಂಬನೆ ಮಾಡದಿರುವಂಥ ಪದವೀಧರರು ಐ ಟಿ ಐ ಡಿಪ್ಲೊಮಾ ಹೋಲ್ಡರ್ಸ್ಗಳು ಅವರೆಲ್ಲರಿಗೂ ಅಲ್ಲೇ ಕೆಲಸ ಸಿಗ್ತದೆ ನಾವು ಇರೋದ್ರಿಂದ ರೋಲ್ ಮಾಡಲಾಗಿರುವುದರಿಂದ ಅವರು ಸಹಿತ ಮುರುಗೇಶ್ ನಿರಾಣಿ ಅವರು ಈ ಥರ ಕೈಗಾರಿಕೆ ಮಾಡಿದ್ದಾರೆ ಅವರು ಒಂದು ಹಳ್ಳಿಯಲ್ಲಿಂದ ಹುಟ್ಟು ಬೆಳೆದಿರುವಂಥವ್ರು ಅವರು ನಮ್ಮಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ರೀತಿ ಇಂಜಿನಿಯರಿಂಗ್ ಮಾಡಿದಂಥವ್ರನ್ನೇ ಇಷ್ಟೆಲ್ಲ ಮಾಡಿರಬೇಕಾದ್ರೆ ನಾವು ಅವರ ಸಲಹೆಗಳನ್ನು ಪಡ್ಕೊಂಡು ಅವ್ರು ನಡೆಯುವಂಥ ಹಾದಿಯಲ್ಲಿ ನಾವು ಮುಂದೆ ಬಂದರೆ ನಾವು ಸಾಕಷ್ಟು ಜನರಿಗೆ ಉದ್ಯೋಗ ಕೊಡಬೇಕನ್ನುವಂಥದ್ದು ಹೊಸ ಯುವ ಪೀಳಿಗೆ ಬರ್ತಾ ಇದೆ ನಾನು ಸಹಿತ ನಮ್ಮ ನಿರಾನಿ ಫೌಂಡೇಶನ್ ಹೊತಿಯಿಂದ ಈ ಟ್ರೈನಿಂಗ್ ಕ್ಯಾಂಪ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಎಂಟರಿಂದ ಹತ್ತು ಕೋಟಿ ರೂಪಾಯಿಗಳನ್ನ ಸಿ ಎಸ್ ಆರ್ ಆ್ಯಕ್ಟಿವಿಟಿಯಿಂದ ಖರ್ಚು ಮಾಡ್ತಾ ಇದ್ದೀವಿ ಬಹಳ ನನಗೆ ಆಶ್ಚರ್ಯ ಅನ್ಸಿದ್ದು ನಿಮ್ಮ ಜೀವನದ ಬಗ್ಗೆ ಹೀಗೆ ಒಂದಿಷ್ಟು ರಿಸರ್ಚ್ ಮಾಡ್ತಾ ಇದ್ದಾಗ ಸಾಮಾನ್ಯವಾಗಿ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿಗಾಗಿರ್ಬೋದು ಬಡತನ ನೋಡ್ತಾ ಬಂದಂತಹ ವ್ಯಕ್ತಿಗೆ ಮತ್ತೆ ಏನೋ ಆಗಿ ಬಡತನದಲ್ಲಿ ಬೀಳೋದು ಆತನಿಗೆ ಅಭ್ಯಾಸ ಆಗಿರ್ಬೋದೇನೋ ಆದರೆ ಬಹಳ ಆಶ್ಚರ್ಯ ಆಗಿದ್ದು ನಿಮ್ಮ ಜೀವನದ ಕಥೆಯನ್ನು ಕೇಳಬೇಕಾದಾಗ ನೀವು ಒಬ್ಬ ಜಮೀನ್ದಾರರ ಕುಟುಂಬದಲ್ಲಿ ಹುಟ್ಟಿದ್ದವರು ಮತ್ತೆ ಅನುಕೂಲಸ್ಥರು ತೀರಾ ಕಡು ಬಡತನ ಅಂತ ನೋಡದೇ ಇದ್ರೂ ಕೂಡ ಅನುಕೂಲಸ್ಥ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಆದರೆ ಒಂದು ನಿರ್ಧಾರವನ್ನು ನೀವು ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ತೀರಿ ಮನೆಯಿಂದ ಹೊರಗಡೆ ಬರ್ತೀರಿ ಐಷಾರಾಮಿ ಜೀವನವನ್ನು ತೊರೆದು ಬರ್ತೀರಿ ಸಕ್ಸಸ್ ಆಗ್ತಿರೋ ಇಲ್ವೋ ಅನ್ನೋ ಯಾವುದನ್ನ ನಂಬಿಕೆ ಕೂಡ ಇರೋದಿಲ್ಲ ಆದರೆ ಹೇಗಿತ್ತು ಆ ದಿನಗಳು ಏನು ಯಾವ ಒಂದು ವಿಚಾರವನ್ನ ನಿಮಗೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಂಥದ್ದು ಆ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ನಿರಾಣಿ ಅವರೇ ನಮ್ಮದು ಬಾಗಲಕೋಟ್ ಜಿಲ್ಲೆ ಬೀಳಗಿ ತಾಲೂಕು ಅದರಲ್ಲಿ ಒಂದು ಕೃಷ್ಣಾ ನದಿ ನಿಮಗೆ ಒಂದು ಚಿಕ್ಕ ಗ್ರಾಮ ಒಂದು ಸಾವಿರ ಕುಟುಂಬ ಇರುವಂತದ್ದು ಸಾವಿರ ಜನಸಂಖ್ಯೆ ಇರುವಂತದ್ದು ನಮ್ದು ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಮೂಲ ಕೃಷಿಯನ್ನೇ ಅವಲಂಬ ಆಗಿರುವಂತ ನಮ್ಮ ಮನೆಯವರು ಬಹಳ ಹಾರ್ಡ್ ವರ್ಕರು ಐದ್ನೂರ ಎಕರೆ ನಮ್ದು ಮೊದಲಿಂದ ಎನ್ಸೆಂಟ್ ಪ್ರಾಪರ್ಟಿ ಅಂದ್ರೆ ನಮ್ಮ ತಂದೆಯವರು ನಮ್ಮ ತಾತ ಮಾಡಿರುವಂತ ನಮ್ಮ ತಾತ ಒಂದು ನೂರ ಆರು ವರ್ಷ ಬದುಕಿದ್ರು ಅವ್ರು ಸಾವಿರಗೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ನಂತರ ನಾನು ಸಹಿತ ನಮ್ಮ ತಂದೆಯವರು ನಮ್ಮ ಮುತ್ತ ನನ್ನ ಡಾಕ್ಟರ್ ಮಾಡಬೇಕು ಅಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡಿ ಒಕ್ಕಲಿನ ನೋಡಬೇಕು ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಸರ್ಪಂಚ್ ಆದರೆ ಅವಾಗ ಅವಾಗ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಫಸ್ಟ್ ಅವಾಗ ಕಂಪ್ಯೂಟರ್ ಸೈನ್ಸು ಇ ಎನ್ ಸಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬ್ರಾಂಚ್ ಸ್ಟಾರ್ಟ್ ಆಗಿದ್ದು ಅವಕ್ಕೆಲ್ಲ ಬೇಡಿಕೆ ಜಾಸ್ತಿ ಇತ್ತು ನನಗೆ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಕೊಡೋದಕ್ಕೆ ಇದೆ ನಾನು ಇಲ್ಲಪ್ಪ ಸಿವಿಲ್ ಇಂಜಿನಿಯರಿಂಗ್ ಅವಾಗ ಇಷ್ಟೊಂದು ಇದು ಇಲ್ಲ ಇಂಪಾರ್ಟೆಂಟ್ ಇಲ್ಲ ನೀನು ಹಳ್ಳಿಯಿಂದ ಬಂದಿದ್ದೆ ನಿನ್ನ ಬ್ರಾಂಚ್ಗಳ ಬಗ್ಗೆ ಮಾಹಿತಿ ಇಲ್ಲ ನೀನು ಈ ಲೇಟೆಸ್ಟ್ ಬ್ರಾಂಚ್ ಅಂತ ಹೇಳಿದರು ಇಲ್ಲ ಸರ್ ನನಗೆ ಸಿವಿಲ್ ಇಂಜಿನಿಯರಿಂಗೇ ಬೇಕು ಅಂದೆ ಆಮೇಲೆ ಕೇಳಿದ್ರು ಯಾಕೆ ಅಂತೇಳಿ ಇಲ್ಲ ನಮಗೊಬ್ಬರ ರೋಲ್ ಮಾಡಲ್ ಇದ್ದಂಥವ್ರು ಸಿವಿಲ್ ಇಂಜಿನಿಯರಿಂಗ್ ಬೊಮ್ ಕಾಲೇಜಲ್ಲೇ ಕಲ್ತಿದ್ದಾರೆ ಅದು ಸಲಹೆ ನನಗೆ ರೋಲ್ ಮಾಡೆಲ್ ಅವರು ಎಸ್ ಟಿ ಪಾಟೀಲ್ ಅಂತೇಳಿ ಎಕ್ಸ್ ಎಂ ಪಿ ಅವರು ನನಗೆ ಆದರ್ಶ ಮತ್ತು ನನಗೆ ಮಾರ್ಗದರ್ಶಕರು ಹೌದು ಅವರು ಅವ್ರ ಬಗ್ಗೆ ನನಗೆ ಸಾಕಷ್ಟು ಅಭಿಮಾನ ಇದೆ ಅವರು ಒಂದು ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆಗಿದ್ರು ಆಮೇಲೆ ಒಂದು ಮಿನಿ ಸಿಮೆಂಟ್ ಪ್ಲಾಂಟ್ ಭಾರತ ದೇಶದಲ್ಲಿ ಮೊದಲನೇ ಸಿಮೆಂಟ್ ಫ್ಯಾಕ್ಟ್ರಿ ಕಟ್ಟಿದ್ರು ನಂತರ ಅವರು ಬಿ ಇಂಜಿನಿಯರಿಂಗು ನಂತರ ಒಂದು ಎಕರೆದಲ್ಲಿ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಒಂದು ಒಳ್ಳೆ ಮನೆ ಕಟ್ಟಿಸಿದ್ರು ಇಬ್ಬರು ಮಕ್ಕಳು ಅವ್ರ ಅವ್ರ ತರನೇ ನಾನು ಹೋದಾಗ ನಾನು ಫಸ್ಟ್ ದೇಶದಲ್ಲಿನೇ ಮೊದಲನೇ ಮಿನಿ ಸಕ್ಕರೆ ಕಾರ್ಖಾನೆ ಐದು ನೂರು ಟನ್ ಪ್ರತಿ ದಿನ ಕಬ್ಬರಿ ನಂತರ ಅವರು ಬೊಮ್ಮರಡ್ಡಿ ಕಾಲೇಜು ಅವ್ರು ಬಿ ಮಾಡಿದ್ರು ನಾನು ಬಿ ಆದಮೇಲೆ ಕಾಲೇಜಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದೆ ನಂತರ ಮಿನಿ ಸಕ್ಕರೆ ಕಾರ್ಖಾನೆಯನ್ನ ಬಿಗ್ ಮೆಗಾ ಸುಗರ್ ಫ್ಯಾಕ್ಟ್ರಿ ಐದು ನೂರು ಟನ್ ಐವತ್ತು ಸಾವಿರ ಟನ್ ವರೆಗೆ ನಾನು ಎಕ್ಸ್ಪಾನ್ಸನ್ ಮಾಡಿ ದಕ್ಷಿಣ ಭಾರತದಲ್ಲೇ ನಂಬರ್ ಒನ್ ಫ್ಯಾಕ್ಟ್ರಿ ಎಸ್ ಮುರುಗೇಶ್ ನಿರಾಣಿ ಅವರು ರಾಜಕಾರಣಿನ ಅಥವಾ ಉದ್ಯಮಿನ ಇದರ ಬಗ್ಗೆ ಮಾತಾಡ್ತಾ ಇದ್ವಿ ಮಾತುಕತೆಯನ್ನ ಮುಂದುವರಿಸಿ ಒಂದು ಸಣ್ಣ ವಿರಾಮದ ನಂತರ ಬ್ರೇಕ್